नमस्कार वीक्षकरे, राकेश राज मीडिया के स्वागत। इवत्तिन ई वीडियो दल्ली ओलिंपिक्स क्रीडाकूट पाल्गोळ्ळुविकेय हिन्नेले ओलिंपिक्स न पुरुषर हाकी क्रीडाकूट भारत हेज्जेगळु याव याव ओलिंपिक्स याव याव पदकगळन्नु गेद्दिदे नडेयुत्तिरुव टोकियो ओलिंपिक्स पुरुषर हाकी क्रीडाकूट कंचिन पदक गेद्द भारतीय क्रीडापटुगळ किरुनोट इन्नू मुंताद विषयगळ बग्गे तिळियोण बन्नि। प्रस्तुत टोकियो नडेयुत्तिरुव ओलिंपिक्स पंद्यावळियल्लि भारतीय पुरुषर हाकी तंडवु प्ले आफ् पंद्यदल्लि जर्मनियन्नु 5-4 रिंद सोलिसि 41 वर्षगळ नंतर ओलिंपिक् पदकवन्नु गेल्लुव मूलक इतिहासवन्नु सृष्टिसिदे। इदु ओलिंपिक्स् न पुरुषर हाकी क्रीडाकूटदल्लि भारतक्के दोरेत 12ने हाकी पदकवागिदे। ई हिंदे 1980 मास्कोदल्लि नडेद ओलिंपिक्स् न पुरुषर हाकी क्रीडाकूटदल्लि चिन्नद पदकवन्नु सह गेद्दित्तु। ಹಾಗಿದ್ರೆ ಭಾರತದ ಒಲಿಂಪಿಕ್ಸ್ ಕ್ರೀಡಾಕೂಟದ ಹಿನ್ನೆಲೆ ಏನು ಎಂದು ತಿಳಿಯೋಣ ಬನ್ನಿ। ಭಾರತವು 1900 ರಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿತು। ಈ ಕ್ರೀಡಾಕೂಟದಲ್ಲಿ ಭಾರತದಿಂದ ಸ್ಪರ್ಧಿಸಿದ ಏಕೈಕ ಕ್ರೀಡಾಪಟು ನಾರ್ಮನ್ ಫ್ರಿಚರ್ಡ್। ಇವರು ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ 2 ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾರೆ। ನಂತರ 1920 ರಲ್ಲಿ ನಡೆದ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಭಾರತವು ಮೊದಲಿಗೆ ಗುಂಪು ಸ್ಪರ್ಧೆಗೆ ತಂಡವನ್ನು ಕಳುಹಿಸಿತು ಮತ್ತು ಅಂದಿನಿಂದ ಪ್ರತಿ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾರತವು ಭಾಗವಹಿಸುತ್ತಿದೆ। ಅಲ್ಲದೆ 1964 ರಲ್ಲಿ ಪ್ರಾರಂಭವಾದ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲೂ ಸಹ ಭಾರತವು ಸ್ಪರ್ಧಿಸುತ್ತಿದೆ। 1920 ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಮುಂಚಿತವಾಗಿ ಸರ್ ದೋರಾಬ್ಜಿ ಟಾಟಾ ಮತ್ತು ಬಾಂಬೆ ಗವರ್ನರ್ ಜಾರ್ಜ್ ಲಾಯ್ಡ್ ಅವರು ಭಾರತದ ಪ್ರಾತಿನಿಧ್ಯವನ್ನು ಪಡೆಯಲು ಸಹಾಯ ಮಾಡಿದರು। ಬಳಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕೌನ್ಸಿಲ್ ಭಾರತಕ್ಕೆ ಅನುವು ಮಾಡಿಕೊಟ್ಟಿತು। ಭಾರತವು 1920 ರ ಒಲಿಂಪಿಕ್ಸ್ ಗೆ 4 ಕ್ರೀಡಾಪಟುಗಳನ್ನು ಕಳುಹಿಸಿದ್ದು ಇಬ್ಬರು ಕುಸ್ತಿಪಟುಗಳು ಮತ್ತು ವ್ಯವಸ್ಥಾಪಕರಾದ ಸೋಹ್ರಾಬ್ ಬೂತ್ ಮತ್ತು ಎಎಚ್ಎ ಫೈಸ್ ಇವರುಗಳಾಗಿದ್ದಾರೆ। 1920 ರಲ್ಲೇ ಭಾರತೀಯ ಒಲಿಂಪಿಕ್ಸ್ ಆಂದೋಲನವನ್ನು ಸ್ಥಾಪಿಸಲಾಯಿತು। 1928 ರ ಹೊತ್ತಿಗೆ ಭಾರತೀಯ ಹಾಕಿ ಫೆಡರೇಷನ್ ಸಹ ಸ್ಥಾಪಿಸಲ್ಪಟ್ಟು ಇದು ಬೇಸಿಗೆ ಒಲಿಂಪಿಕ್ಸ್ ಗೆ ಹಾಕಿ ತಂಡವನ್ನು ಕಳುಹಿಸುವ ಜವಾಬ್ದಾರಿಯನ್ನು ಹೊಂದಿದೆ। ನಂತರ 2008 ರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಅಭಿನವ್ ಬಿಂದ್ರಾ ಇವರು ಚಿನ್ನದ ಪದಕವನ್ನು ಗೆದ್ದರು। ಈ ಮೂಲಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಿನ್ನ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ। ಅದೇ ವರ್ಷ ವಿಜೇಂದ್ರ ಸಿಂಗ್ ಇವರು ಮಿಡಲ್ ವೇಟ್ ವಿಭಾಗದಲ್ಲಿ ಕಂಚಿನ ಪದಕದೊಂದಿಗೆ ಬಾಕ್ಸಿಂಗ್ ನಲ್ಲಿ ದೇಶಕ್ಕೆ ಮೊದಲ ಪದಕವನ್ನು ತಂದುಕೊಟ್ಟರು। 1900 ರಲ್ಲಿ ನಾರ್ಮನ್ ಫ್ರಿಡ್ಜರ್ಡ್ ನಂತರ ಕುಸ್ತಿಪಟು ಸುಶೀಲ್ ಕುಮಾರ್ ಇವರು 2008 ರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಕಂಚು ಮತ್ತು 2012 ರ ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು। ಹೀಗೆ ವೈಯಕ್ತಿಕ ವಿಭಾಗದಲ್ಲಿ 2 ಒಲಿಂಪಿಕ್ಸ್ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟುವಾಗಿದ್ದಾರೆ। 2012 ರ ಇದೇ ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ಮಹಿಳಾ ಸಿಂಗಲ್ಸ್ ನಲ್ಲಿ ಸೈನಾ ನೆಹ್ವಾಲ್ ರವರು ಬ್ಯಾಡ್ಮಿಂಟನ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದು ಬ್ಯಾಡ್ಮಿಂಟನ್ ನಲ್ಲಿ ದೇಶಕ್ಕೆ ಮೊದಲ ಒಲಿಂಪಿಕ್ಸ್ ಪದಕ ತಂದುಕೊಟ್ಟವರಾಗಿದ್ದಾರೆ। ಮಹಿಳಾ ಫ್ಲೈವೇಟ್ ನಲ್ಲಿ ಬಾಕ್ಸಿಂಗ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಮೇರಿ ಕೋಮ್ ರವರು ಪಾತ್ರರಾಗಿದ್ದಾರೆ। 2016 ರ ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ದಾಖಲೆಯ 118 ಕ್ರೀಡಾಪಟುಗಳು ಭಾಗವಹಿಸಿದ್ದು ಮಹಿಳಾ ಫ್ರೀಸ್ಟೈಲ್ 58 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮಲ್ಲಿಕ್ ಕಂಚಿನ ಪದಕವನ್ನು ಗೆದ್ದಿದ್ದು ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ। ಪಿವಿ ಸಿಂಧು ರವರು ಒಲಿಂಪಿಕ್ಸ್ ನಲ್ಲಿ ಶಟ್ಲರ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಮತ್ತು ಭಾರತದ ಅತ್ಯಂತ ಕಿರಿಯ ಒಲಿಂಪಿಕ್ ಪದಕ ವಿಜೇತೆಯಾಗಿ ಹೊರಹೊಮ್ಮಿದ್ದಾರೆ। ಹಾಗಿದ್ರೆ ಭಾರತೀಯ ಹಾಕಿ ಕ್ರೀಡಾಪಟುಗಳು ಈ ಹಿಂದೆ ಗೆದ್ದ ಪದಕಗಳ ಪಕ್ಷಿ ನೋಟ ನೋಡೋಣ ಬನ್ನಿ। ಮೊದಲಿಗೆ 1928 ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ ನ ಫೈನಲ್ ನಲ್ಲಿ ನೆದರ್ಲ್ಯಾಂಡ್ ಅನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಭಾರತವು ಒಲಿಂಪಿಕ್ಸ್ ಹಾಕಿಯಲ್ಲಿ ಗೆದ್ದ ಮೊದಲ ಚಿನ್ನದ ಪದಕವಾಗಿದೆ। 1932 ರಲ್ಲಿ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ನಲ್ಲಿ ಭಾರತವು 24-1 ಅಂತರದಲ್ಲಿ ಅಮೆರಿಕವನ್ನು ಸೋಲಿಸಿತು। ನಂತರ ಪುರುಷರ ಹಾಕಿ ವಿಭಾಗದಲ್ಲಿ ಧ್ಯಾನ್ ಚಂದ್ ನೇತೃತ್ವದ ಭಾರತದ ತಂಡವು
1936ರಲ್ಲಿ ಬರ್ಲಿನ್ನಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ತಮ್ಮ ತವರಿನ ಪ್ರೇಕ್ಷಕರ ಮುಂದೆ ಜರ್ಮನಿಯನ್ನು 8-1 ಗೋಲುಗಳ ಅಂತರದಲ್ಲಿ ಸೋಲಿಸಿ ಹ್ಯಾಟ್ರಿಕ್ ಚಿನ್ನದ ಪದಕವನ್ನು ಗೆದ್ದುಕೊಂಡಿತು. ತದನಂತರ ಎರಡನೇ ವಿಶ್ವಯುದ್ಧದ ಕಾರಣದಿಂದಾಗಿ 1940 ಮತ್ತು 1944ರ ಪಂದ್ಯಗಳು ರದ್ದಾದ ಹೊರತಾಗಿಯೂ ಭಾರತ ಕ್ರೀಡಾಕೂಟದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿ ಸ್ವಾತಂತ್ರ್ಯ ನಂತರ ಅಂದರೆ 1948ರ ಲಂಡನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಗ್ರೇಟ್ ಬ್ರಿಟನ್ ಅನ್ನು 4-0 ಅಂತರದಲ್ಲಿ ಸೋಲಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿತು. 1952ರ ಹೆಲ್ಸಿಂಕಿ ಒಲಿಂಪಿಕ್ಸ್ ನ ಫೈನಲ್ ನಲ್ಲಿ ನೆದರ್ಲ್ಯಾಂಡ್ ನ ವಿರುದ್ಧ ಬಲ್ಬೀರ್ ಸಿಂಗ್ 5 ಗೋಲುಗಳನ್ನು ಗಳಿಸುವ ಮೂಲಕ ಭಾರತಕ್ಕೆ ಸತತ 5ನೇ ಚಿನ್ನದ ಪದಕವನ್ನು ಗೆಲ್ಲಲು ಕಾರಣರಾದರು. ಮುಂದುವರೆದು 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ ನಲ್ಲಿ ನಡೆದ ಫೈನಲ್ ನಲ್ಲಿ ನೆರೆಯ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಭಾರತವು 1-0 ಗೋಲುಗಳ ಮೂಲಕ ಸೋಲಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿತು. ಹಾಗೆ 1960ರ ರೋಮ್ ನ ಒಲಿಂಪಿಕ್ಸ್ ನಲ್ಲಿ ಪಾಕಿಸ್ತಾನಕ್ಕೆ 0-1 ಅಂತರದಲ್ಲಿ ಸೋತು ಭಾರತೀಯ ಪುರುಷರ ಹಾಕಿ ತಂಡವು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾಯಿತು. ನಂತರ 1964ರಲ್ಲಿ ಟೋಕಿಯೋದಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ಫೈನಲ್ ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ತನ್ನ 8ನೇ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಹಾಗೆ 1968ರ ಮೆಕ್ಸಿಕೋ ನಗರದ ಒಲಿಂಪಿಕ್ಸ್ ಕ್ರೀಡಾಕೂಟದ ಫೈನಲ್ ನಲ್ಲಿ ಭಾರತ ತಂಡವು ಮೊದಲಿಗೆ ವಿಫಲಗೊಂಡಿದ್ದು ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾದವರನ್ನು ಸೋಲಿಸಿತಾದರೂ ಪಶ್ಚಿಮ ಜರ್ಮನಿಯನ್ನು ಸೋಲಿಸದ ಕಾರಣ ಕಂಚಿನ ಪದಕಕ್ಕೆ ತೃಪ್ತಿ ಪಡಬೇಕಾಯಿತು. 1972ರ ಮ್ಯೂನಿಚ್ ಒಲಿಂಪಿಕ್ಸ್ ಕ್ರೀಡಾಕೂಟದ ಸೆಮಿಫೈನಲ್ ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿದ ಭಾರತವು ಒಲಿಂಪಿಕ್ಸ್ ನ ಫೈನಲ್ ಗೆ ತಲುಪಲು ಮತ್ತೊಮ್ಮೆ ವಿಫಲವಾಯಿತು. ಭಾರತವು ನೆದರ್ಲ್ಯಾಂಡ್ ಅನ್ನು ಸೋಲಿಸಿ ತನ್ನ 2ನೇ ಕಂಚನ್ನು ತನ್ನದಾಗಿಸಿಕೊಂಡಿತು. ನಂತರ 1980ರ ಮೆಕ್ಸಿಕೋದಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಹಾಕಿ ತಂಡವು ಫೈನಲ್ ನಲ್ಲಿ ಸ್ಪೇನ್ ಅನ್ನು ಸೋಲಿಸಿ ಒಲಿಂಪಿಕ್ಸ್ ನಲ್ಲಿ ತನ್ನ 8ನೇ ಚಿನ್ನದ ಪದಕವನ್ನು ತನ್ನದಾಗಿಸಿ ದೇಶದ ಕೀರ್ತಿ ಪತಾಕೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿಯಿತು. ಪ್ರಸ್ತುತ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಭಾರತದ ಪುರುಷರ ಹಾಕಿ ತಂಡವು ಸುಮಾರು 41 ವರ್ಷಗಳ ನಂತರ ಕಂಚಿನ ಪದಕವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಪುರುಷರ ಹಾಕಿ ತಂಡದ ಕೋಚ್ ಆದ ಗ್ರಹಾಮ್ ರೀಡ್ ಇವರು 130 ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ ಅನುಭವ ಹೊಂದಿದ್ದಾರೆ. ಇವರು 2019ರಲ್ಲಿ ಭಾರತೀಯ ಪುರುಷರ ತಂಡದ ತರಬೇತುದಾರರಾಗಿ ನೇಮಕಗೊಂಡರು. ಈ ತಂಡದ ಸ್ಫೂರ್ತಿದಾಯಕ ನಾಯಕನಾದ ಮನ್ಪ್ರೀತ್ ಸಿಂಗ್ ಇವರು ಜಲಂಧರ್ನ ಮಿತಾಪುರ್ ಎಂಬ ಸಣ್ಣ ಹಳ್ಳಿಯಿಂದ ಬಂದು ತಮ್ಮ 29 ವರ್ಷಕ್ಕೆ ಈ ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಭಾರತೀಯ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್ 2011ರಲ್ಲಿ ತನ್ನ 19ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಪಾದಾರ್ಪಣೆ ಮಾಡಿದರು. 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ ಹಿರಿಯ ತಂಡದ ಸದಸ್ಯರಾಗಿ ಅವರ ಮೊದಲ ಅತಿ ದೊಡ್ಡ ಪಂದ್ಯಾವಳಿಯಾಗಿದೆ. ನಂತರ ಅವರು ಎಲ್ಲಾ ಪ್ರಮುಖ ಪಂದ್ಯಾವಳಿಗಳಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಾ ಬಂದಿದ್ದಾರೆ. 2014ರ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ವಿಜಯದ ಕಾಣಿಕೆಯನ್ನು ನೀಡಿದ್ದಾರೆ. ಮನ್ಪ್ರೀತ್ ಸಿಂಗ್ ನಾಯಕತ್ವದಲ್ಲಿ 2018ರ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಚಾಂಪಿಯನ್ ಆಗಿತ್ತು. ನಂತರ 2019ರಲ್ಲಿ ಇವರನ್ನು ವರ್ಷದ FIH ಆಟಗಾರ ಎಂದೇ ಹೆಸರಿಸಲಾಯಿತು. ಹಾಗೆಯೇ ಭಾರತದ ಅತ್ಯುತ್ತಮ ಗೋಲ್ ಕೀಪರ್ಗಳಲ್ಲಿ ಒಬ್ಬರಾದ PR ಶ್ರೀಜೇಶ್ ಅವರು 2006ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಿರಿಯ ತಂಡಕ್ಕೆ ಪದಾರ್ಪಣೆ ಮಾಡಿ 2011ರಿಂದ ರಾಷ್ಟ್ರೀಯ ತಂಡದ ಅವಿಭಾಜ್ಯ ಅಂಗವಾಗಿದ್ದಾರೆ. ಇದೇ ತಂಡದ ಡ್ರ್ಯಾಗ್ ಫ್ಲಿಕ್ಕಿಂಗ್ ನ ಆಟಗಾರ ಹರ್ಮನ್ ಪ್ರೀತ್ ಸಿಂಗ್ ಇವರು 2015ರಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಪಾದಾರ್ಪಣೆ ಮಾಡಿದ್ದು ಇವರು ಸುಲ್ತಾನ್ ಅಜ್ಲಾನ್ ಶಾ ಕಪ್ ಮತ್ತು FIH ನಲ್ಲಿ ಬೆಳ್ಳಿ ಗೆದ್ದ ತಂಡದ ಭಾಗವಾಗಿದ್ದಾರೆ. 2016ರಲ್ಲಿ ಪುರುಷರ ಚಾಂಪಿಯನ್ಸ್ ಟ್ರೋಫಿಯನ್ನು ಸಹ ಗೆಲ್ಲಲು ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. FIH ನ ಪುರುಷರ ವಿಶ್ವ ಸರಣಿ ಫೈನಲ್ ನ ಮತ್ತು 2019ರ ಒಲಿಂಪಿಕ್ಸ್ ಅರ್ಹತಾ ಪಂದ್ಯಗಳಲ್ಲಿ ಭಾರತ ಚಿನ್ನ ಗೆಲ್ಲುವ ಸಮಯದಲ್ಲಿ ಇವರ ಪಾತ್ರ ಅವಿಸ್ಮರಣೀಯ. ಈ ತಂಡದ ಮತ್ತೊಬ್ಬ ಡ್ರ್ಯಾಗ್ ಫ್ಲಿಕ್ ಜೀನಿಯಸ್ ಬಾಬ್ ಎಂದೇ ಪ್ರಖ್ಯಾತರಾದ ರೂಪಿಂದರ್ ಪಾಲ್ ಸಿಂಗ್ ಇವರು ವಿಶ್ವದ ಅತ್ಯಂತ ಮಾರಕ ಡ್ರ್ಯಾಗ್ ಫ್ಲಿಕ್ಕರ್ಗಳಲ್ಲಿ ಒಬ್ಬರಾಗಿದ್ದಾರೆ.
2014 ರಲ್ಲಿ ಉಪನಾಯಕ ಎಂದು ಹೆಸರಿಸಲ್ಪಟ್ಟ ರೂಪಿಂದರ್ ಪಾಲ್ ಸಿಂಗ್ 2018 ರ ಚಾಂಪಿಯನ್ ಟ್ರೋಫಿ ತಂಡದಿಂದ ಕೈಬಿಡಲಾಯಿತು. ವರ್ಷದ ನಂತರ ಏಷ್ಯನ್ ಕ್ರೀಡಾಕೂಟಕ್ಕೆ ಇವರನ್ನು ಮರಳಿ ಕರೆಸಿಕೊಂಡು ಶ್ರೀಲಂಕಾ ವಿರುದ್ಧ ಅದ್ಭುತ ಹ್ಯಾಟ್ರಿಕ್ ಗಳಿಸುವ ಮೂಲಕ ಈ ತಂಡವು ಕಂಚಿನ ಪದಕ ಗೆಲ್ಲಲು ಪ್ರಮುಖ ಕಾರಣರಾಗಿದ್ದಾರೆ. ಜರ್ಮನಿಯ ವಿರುದ್ಧ ಕಂಚಿನ ಪದಕದ ಪ್ಲೇ ಆಫ್ ನಲ್ಲಿ ಬ್ರೇಸ್ ಮೆಡಲ್ ಗಳಿಸಿದ 24 ವರ್ಷದ ಸಮ್ರಿಜಿತ್ ಸಿಂಗ್ ಸೂಪರ್ ಸ್ಟ್ರೈಕರ್ ಆಗಿ ಭಾರತ ತಂಡಕ್ಕೆ ಸೇರ್ಪಡೆಯಾದರು. ಹಾಗೆ ಇದೇ ತಂಡದಲ್ಲಿ ಮುಂಬರುವ ಭಾರತೀಯ ಹಾಕಿಯ ಮಿಡಲ್ ಫೀಲ್ಡ್ ಸ್ಟಾರ್ ಎಂದೇ ಖ್ಯಾತರಾದ ಹಾರ್ದಿಕ್ ಸಿಂಗ್ ಇವರು 2018 ರಲ್ಲಿ ಹೀರೋ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ಹಿರಿಯ ತಂಡದೊಂದಿಗೆ ತನ್ನ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಪಾದಾರ್ಪಣೆ ಮಾಡಿದರು. ಇಲ್ಲಿ ಭಾರತವು ಚಿನ್ನದ ಪದಕವನ್ನು ಸಹ ಗೆದ್ದಿತು. ಅಲ್ಲದೆ 2019 ರ ಭುವನೇಶ್ವರದಲ್ಲಿ FIH ಪುರುಷರ ಸರಣಿಯ ಫೈನಲ್ ನಲ್ಲಿ ಭಾರತ ಚಿನ್ನದ ಪದಕ ಗೆಲ್ಲಲು ಪ್ರಮುಖ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ತಂಡದ ಇತರೆ ಕ್ರೀಡಾಪಟುಗಳು ಯಾರೆಂದರೆ ಸುರೇಂದರ್ ಕುಮಾರ್, ಅಮಿತ್ ರೋಹಿದಾಸ್, ಬೀರೇಂದ್ರ ಲಕ್ರಾ, ವಿವೇಕ್ ಸಾಗರ್ ಪ್ರಸಾದ್, ನೀಲಕಂಠ ಶರ್ಮಾ, ಸುಮಿತ್, ಶಮ್ಶೇರ್ ಸಿಂಗ್, ದಿಲ್ಪ್ರೀತ್ ಸಿಂಗ್, ಗುರ್ಜತ್ ಸಿಂಗ್, ಲಲಿತ್ ಕುಮಾರ್ ಉಪಾಧ್ಯಾಯ್, ಮಂದೀಪ್ ಸಿಂಗ್ ಇವರುಗಳಾಗಿದ್ದಾರೆ. ಭಾರತವು ಈವರೆಗೆ ಒಲಿಂಪಿಕ್ಸ್ನ ಪುರುಷರ ಹಾಕಿ ಕ್ರೀಡಾಕೂಟದಲ್ಲಿ ಒಟ್ಟು 8 ಚಿನ್ನ, 1 ಬೆಳ್ಳಿ, 3 ಕಂಚು ಪದಕಗಳನ್ನು ಗೆದ್ದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಭಾರತೀಯ ಹಾಕಿ ತಂಡವು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮಾಡಿರುವ ಸಾಧನೆಯನ್ನ ಮುಂಬರುವ ಕ್ರೀಡಾಕೂಟಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಅತ್ಯುತ್ತಮ ಪದಕಗಳೊಂದಿಗೆ ಭಾರತಕ್ಕೆ ಕೀರ್ತಿ ತರಲೆಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಹೆಚ್ಚಿನ ಮಾಹಿತಿ ನೀಡಿದ್ದಲ್ಲಿ ಮತ್ತು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಸಹ ಪ್ರೆಸ್ ಮಾಡಿ. ಮತ್ತೊಮ್ಮೆ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.